ಚುಕ್ಕೋಡಿ ಪಟ್ಟಣದ ಪ್ರಭುವಾಡಿಯಲ್ಲಿ ಅಡುಗೆ ಅನಿಲ ಸೋರಿಕೆಯಿಂದ ಮನೆಯೊಂದಕ್ಕೆ ಬೆಂಕಿ ತಗುಲಿದ ಘಟನೆ ನಡೆದಿದೆ. ಚುಕ್ಕೋಡಿ ಪಟ್ಟಣದ ಪ್ರಭುವಾಡಿಯ ನಿವಾಸಿಗಳಾದ ದಿಲೀಪ್ ಕದಂ ಎಂಬುವರ ಮನೆಯಲ್ಲಿ ಈ ಘಟನೆ ಸಂಭವಿಸಿದ್ದು ಸಕಾಲದಲ್ಲಿ ಎಚ್ಚೆತ್ತುಗೊಂಡಿದ್ದರಿಂದ ಹೆಚ್ಚಿನ ಅನಾಹುತವನ್ನು ತಪ್ಪಿಸಲಾಗಿದೆ. ಘಟನಾ ಸ್ಥಳಕ್ಕೆ ಚುಕ್ಕೋಡಿ ಅಗ್ನಿಶಾಮಕ ದಳವು ಸರಿಯಾದ ಸಮಯಕ್ಕೆ ತಲುಪಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ. ಈ ದುರ್ಘಟನೆಯಲ್ಲಿ ಮನೆಯಲ್ಲಿಯ ದೈನಂದಿನ ಆಹಾರ ಸಾಮಗ್ರಿ, ಬಟ್ಟೆ ಬರೆಗಳು ಹಾಗೂ ಕೆಲ ಪೀಠೋಪಕರಣಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿವೆ. ದಿನಗೂಲಿ ಮಾಡಿ ಮನೆ ನಡೆಸುತ್ತಿರುವ ಕದಂ ಪರಿವಾರಕ್ಕೆ ಈ ಘಟನೆ ಬಡತನದ ಮೇಲೆ ಬರೆಯದಂತಾಗಿದೆ.